ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಇವತ್ತು ಸಂಜೆ 6 ಗಂಟೆಯ ನಂತರದಿಂದ ಎಲ್ಲ ಶಾಪು ಅಂಗಡಿ ಮುಗ್ಗಟ್ಟುಗಳನ್ನು ಕ್ಲೋಸ್ ಮಾಡೋದಕ್ಕೆ ನಿರ್ದೇಶನವನ್ನು ಕೊಡ್ತಾ ಇದ್ದೀವಿ. ಭಾಳಷ್ಟು ಗುಪ್ತಚರ ವರದಿಗಳು ಮತ್ತು ಪೊಲೀಸ್ ಇಲಾಖೆಯ ರಿಪೋರ್ಟಿನಿಂದ ನೆಕ್ಸ್ಟು 3 ದಿವಸಗಳು ಸ್ವಲ್ಪ ಕ್ರೂಷಿಯಲ್ ಆಗಿರೋದ್ರಿಂದ ಜಿಲ್ಲಾದ್ಯಂತ ಶಾಂತಿಯನ್ನು ಕಾಪಾಡಲು, ಸುವ್ಯವಸ್ಥೆಯನ್ನು ಕಾಪಾಡಲು ಕೆಲವೊಂದು ಕಠಿಣ ನಿರ್ಧಾರಗಳ ಅವಶ್ಯಕತೆ ಇರುತ್ತೆ. ಹಾಗಾಗಿ ಇದು ಟೋಟಲ್ ಕರ್ಫ್ಯೂ ಅಂತ ಹೇಳೋಕ್ಕಾಗಲ್ಲ. ಆದರೆ 6 ಗಂಟೆಯ ನಂತರ ಏನು ನಾನ್ ಎಸೆನ್ಷಿಯಲ್ ಆ್ಯಕ್ಟಿವಿಟೀಸ್ಗಳಲ್ಲಿ ಜನರ ಮೂಮೆಂಟನ್ನು ರಿಸ್ಟ್ರಿಕ್ಟ್ ಮಾಡೋದ್ರ ಜೊತೆಗೆ ಪೊಲೀಸ್ನವರಿಗೆ ಒಂದು ಬಂದೋಬಸ್ತ್ ಮಾಡೋದಕ್ಕೆ ಮತ್ತು ಶಾಂತಿ ವ್ಯವಸ್ಥೆಯನ್ನು ಕಾಪಾಡಲು ಜಿಲ್ಲಾಡಳಿತ ಈ ನಿರ್ಧಾರವನ್ನು ಹಿರಿಯ ಅಧಿಕಾರಿಗಳ ಜೊತೆಗೆ ಸಮಾಲೋಚನೆ ಮಾಡಿಕೊಂಡು ಕೈಗೊಂಡಿದೆ. ಜನಗಳಿಗೆ ತೊಂದರೆಯನ್ನು ಕಡಿಮೆ ಆಗೋದಕ್ಕೆ ಎಮರ್ಜೆನ್ಸಿ ಸರ್ವಿಸಸ್ಗಳು ಮತ್ತು ಹೋಟೆಲ್ ಮತ್ತು ಕಿಚನ್ಸ್ಗಳು, ಪಾರ್ಸಲ್ ಸರ್ವಿಸಸ್ಗಳು ಮತ್ತು ಭಾಳಷ್ಟು ಅವಶ್ಯಕವಾಗಿರುವಂಥ ಸರ್ವಿಸಸ್ಗಳು ಅದು ಕಂಟಿನ್ಯೂ ಆಗಿರುತ್ತೆ. ಆದರೆ ನಾನ್ ಎಸೆನ್ಷಿಯಲ್ ಶಾಪ್ಸ್ಗಳನ್ನು ಕ್ಲೋಸ್ ಮಾಡಲು ಅರ್ಬನ್ ಲೋಕಲ್ ಬಾಡಿ, ನಗರ ಸ್ಥಳೀಯ ಸಂಸ್ಥೆಗಳು ಮತ್ತು ಗ್ರಾಮ ಪಂಚಾಯತಿಗಳಿಗೆ ನಿರ್ದೇಶನವನ್ನು ಕೊಟ್ಟಿದ್ದೀನಿ. ಇದರ ಉದ್ದೇಶ ಏನು ಅಂತೇಳಿದ್ರೆ, ಆದಷ್ಟು ಜನ ಒಂದು ಸ್ವಲ್ಪ ಮನೆಯನ್ನು ಸೇರಿಕೊಂಡಿರೋದ್ರಿಂದ ನಾನ್ ಎಸೆನ್ಷಿಯಲ್ ಜನರ ಮೂಮೆಂಟ್ಗಳನ್ನು ರಿಸ್ಟ್ರಿಕ್ಟ್ ಮಾಡೋದು ಜಿಲ್ಲಾಡಳಿತದ ಉದ್ದೇಶ ಆಗಿದೆ. ಇದು ನೆಕ್ಸ್ಟು 3 ದಿವಸಗಳಲ್ಲಿ ಇದರೊಳಗಡೆ ಅಪ್ಲೈ ಆಗಿರುತ್ತೆ. ಮತ್ತು ಯಾವುದೇ ರೀತಿಯಾದಂಥ ಸಿನಿಮಾ ಶೋಗಳನ್ನು ನಡೆಸ್ತಾ ಇರಲು 6 ಗಂಟೆಯ ನಂತರ ಇದರೊಳಗಡೆ ಈಗ ಆಲ್ರೆಡಿ ಡೈರೆಕ್ಷನ್ಸನ್ನು ಹೇಳಿದ್ದೀವಿ. ಪೂರ್ವ ನಿಗದಿತ ಕಾರ್ಯಕ್ರಮಗಳು ಈಗ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಾದಂಥ ಆಸ್ಪಿಷಿಯಸ್ ಡೇ ಅಲ್ಲದೇ ಇರೋದ್ರಿಂದ ಭಾಳಷ್ಟು ಕಾರ್ಯಕ್ರಮಗಳಿಲ್ಲ. ಆದಷ್ಟು ಕೆಲವೊಂದು ಮನರಂಜನಾ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಕರಿಗೆ ಕ್ಲೋಸ್ ಮಾಡೋದಕ್ಕೆ ಮತ್ತು ಅದನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಈಗ ಆಲ್ರೆಡಿ ನಿರ್ದೇಶನವನ್ನು ಹೇಳ್ತಾ ಇದ್ದೀವಿ. ಅಧಿಕೃತ ಆದೇಶವನ್ನು ಆದಷ್ಟು ಬೇಗದಲ್ಲಿ ನಾವು ಇದರೊಳಗಡೆ ಹೊರಡಿಸ್ತೀವಿ. ಪಬ್ಲಿಕ್ ಟ್ರಾನ್ಸ್ಪೋರ್ಟು ಮತ್ತು ಮೂಮೆಂಟು, ಯಾರಾದರೂ ಲಾಂಗ್ ಡಿಸ್ಟೆನ್ಸ್ ಒಳಗಡೆ ಟ್ರಾವೆಲ್ ಮಾಡೋರಿದ್ದರೆ, ಬೇರೆ ಬೇರೆ ಕಡೆಗಳಲ್ಲಿ ಟ್ರಾವೆಲ್ ಮಾಡ್ತಾ ಇರೋರಿದ್ದರೆ ಅಂಥವ್ರು ಅವರ ಟಿಕೆಟ್ಗಳನ್ನು ಇವನ್ನೆಲ್ಲವನ್ನು ಕೂಡ ಪೊಲೀಸ್ನವ್ರಿಗೆ ಎಕ್ಸ್ಪ್ಲೈನ್ ಮಾಡೋದ್ರ ಮುಖಾಂತರ ಓಡಾಡ್ಬೋದು. ಟ್ಯಾಕ್ಸಿ ಮತ್ತು ಆಟೋ ಮತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟರ್ಸ್ಗಳು ಏನು ಅವಶ್ಯಕತೆಗೆ ಅಂತ ಏನು ಇದರೊಳಗಡೆ ಬೇಕಾಗಿರುತ್ತೆ ಅಂಥ ಮಟ್ಟದಲ್ಲಿ ಲೆವೆಲಲ್ಲಿ ಇದು ಮಾಡೋದಕ್ಕೆ ಅವಕಾಶವನ್ನು ಕೊಡ್ತೇವೆ ಇದರೊಳಗಡೆ. ಹಾಗಾಗಿ ಜನ ಆದಷ್ಟು ಅವಶ್ಯಕತೆ ಇದ್ದರೆ ಮಾತ್ರ ಇದರೊಳಗಡೆ ಬರಲಿ. ನೆಕ್ಸ್ಟು 3 ದಿವಸಗಳು ಶಾಂತಿ ಕಾಪಾಡಲು ನಾವು ಕೆಲವೊಂದು ಕ್ರಮಗಳನ್ನ ತೊಗೊಳ್ತಾ ಇರೋದಕ್ಕೆ ಅದನ್ನು ಪರಿಪಾಲನೆ ಮಾಡೋದ್ರ ಮುಖಾಂತರ ಸಹಕರಿಸಬೇಕು. ದಕ್ಷಿಣ ಕನ್ನಡದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡೋದಕ್ಕೆ ಎಲ್ಲ ಸಮುದಾಯ, ಎಲ್ಲ ಪಕ್ಷ ಸಂಘಟನೆಗಳು ಕೂಡ ಸಹಕರಿಸಬೇಕು ಅಂತ ಕೇಳ್ಕೊತೀವಿ.